ಇಷ್ಟೊಂದು ಸಲ ಇಲ್ಲಿ ಬಂದರೂ ಇದು ನಿನಗೆ ಗೊತ್ತಿಲ್ವಾ? ಗೊತ್ತಿತ್ತು, ನಾನು ಅವಳ ರೂಮಿಗೆ ಹೋಗಿದ್ದೆ, ಆದರೆ ಅವಳು ಅಲ್ಲಿರಲಿಲ್ಲ, ಅದಕ್ಕೆ ಇಲ್ಲಿಗೆ ಬಂದೆ. ಸಾರಿ ಅಕ್ಕ. ಅಂಜಲಿ ಇಲ್ಲಿಗೆ ಯಾಕೆ ಬರ್ತಾಳೆ? ಇಷ್ಟೊತ್ತು ನಾವೆಲ್ಲ ಹಾಲ್ನಲ್ಲೇ ಕೂತ್ಕೊಂಡಿದ್ವಲ್ಲ, ಇದ್ರೆ ಹಾಲ್ನಲ್ಲಿ ಇರ್ತಾಳೆ, ಇಲ್ಲಾಂದ್ರೆ ಸನ್ನಿ ಜೊತೆ ಅಡುಗೆ ಮನೇಲಿ ಇರ್ತಾಳೆ. ಅಲ್ಲಿ ಹೋಗಿದ್ಬಿಟ್ಟು ಇಲ್ಲಿಗೆ ಯಾಕೆ ಬಂದೆ? ಅದು ಅಲ್ಲಿ ಹೋಗ್ಲಿಲ್ಲ, ಅವಳು ಕಾಣಲಿಲ್ಲ, ಅಲ್ಲಿರಲಿಲ್ಲ ಅವಳು. ಹೆದರ್ಕೊಂಡ್ಬಿಟ್ಯಾ? ನೋಡೋಣ ಅಂತ ಹಾಗೆ ತಮಾಷೆ ಮಾಡ್ದೆ. ಕೂಲ್, ಹೆದರ್ಕೊಳ್ಳೋದೇನು ಬೇಡ. ನಿನ್ಗೆ ಇಷ್ಟ ಬಂದ ಕಡೆ ಹೋಗು, ಇಷ್ಟ ಬಂದ ಕಡೆ ಇರು, ನಿನ್ನನ್ನ ಯಾರು ಪ್ರಶ್ನೆ ಮಾಡಲ್ಲ. ಬಹುಶಃ ಅವಳು ಕೆಳಗಡೆನೆ ಇದ್ದಾಳೇನೋ, ಅಲ್ಲೇ ಹೋಗಿ ನೋಡ್ತೀನಿ, ಅವಳು ಅಲ್ಲಿಲ್ಲ ಅಂದ್ರೆ ವಾಪಸ್ ಇಲ್ಲಿಗೆ ಬರ್ತೀನಿ. ಆಲ್ ರೈಟ್, ನಿನ್ಗೆ ಇಷ್ಟ ಬಂದಾಗ ಹೋಗು, ಇಷ್ಟ ಬಂದಾಗ ಬಾ, ಪುನಃ ಹೋಗು, ಪುನಃ ಬಾ. ಯಾಕೆ ಬಂದೆ, ಯಾಕೆ ಹೋದೆ ಅಂತ ನಿನ್ನ ಯಾರು ಕೇಳಲ್ಲ. ನಿನ್ನ ಯಾರ ಜೊತೆ ಬೇಕಾದರೂ ಮಾತಾಡು, ಯಾರ ರೂಮಿಗೆ ಬೇಕಾದರೂ ಹೋಗು, ಫ್ರೀಯಾಗಿ ಓಡಾಡ್ಕೊಂಡಿರು, ಇದು ನಿಮ್ಮನೆ ಥರಾನೇ. ಥ್ಯಾಂಕ್ಸ್ ಅಕ್ಕ, ನನಗಿದು ನನ್ನ ಮನೆ ಥರಾನೇ ಅನ್ನಿಸ್ತಿದೆ. ಗುಡ್. ಇದು ನಿಮ್ಮ ಮನೆ ಥರಾನೇ, ಆದರೆ ನಿಮ್ಮ ಮನೆ ಅಲ್ಲ. ಇದು ನಿನ್ನ ಮನೆ ಆಗೋಕ್ಕೆ ಸಾಧ್ಯನೂ ಇಲ್ಲ, ಮುಂದೆ ಇದು ನಿನ್ನ ಅಕ್ಕನ ಮನೆ ಕೂಡ ಆಗಿರಲ್ಲ. ನಿನಗಿಷ್ಟ ಬಂದಾಗ ಬರ್ಬೋದು, ಹೋಗ್ಬೋದು, ಆದರೆ ಇಷ್ಟ ಪಟ್ಟವನ ಮದುವೆ ಆಗಿ ಇಲ್ಲೇ ಇರ್ತೀನಿ ಅಂದರೆ ಅದಾಗಲ್ಲ, ಆ ಚಾನ್ಸೇ ನಿನಗಿಲ್ಲ. ಯಾಕೆ ಅರ್ಧಕ್ಕೆ ಕಾಲ್ ಕಟ್ ಮಾಡ್ದ? ಬಹುಶಃ ಚಂದ್ರಕಕ್ಕನೂ ಯಾರೋ ಬಂದಿರಬೇಕು. ಛೇ, ಅವ್ನ ರೂಮ್ಗೆ ಹೋಗೋಣ ಅಂದ್ರೂ ಭಯ, ಮನೆಗೆ ಬಂದರೂ ಮಾತಾಡೋಕ್ಕಾಗ್ತಿಲ್ಲ, ಬಂದಾಗಿಂದ ಆ ಮಾಯಿನ ಒಡ್ಡೋಲ್ಗಾನೇ ಆಯಿತು. ಓಕೆ ಶೋರ್, ನಾನು ಚೆಕ್ ಮಾಡಿ ನಿಮ್ಗೆ ಕಾಲ್ ಮಾಡ್ತೀನಿ. ಹ್ಞೂ, ಓಕೆ, ಬಾಯ್. ತನು, ಏನಾಯ್ತು? ಹಾ, ಅಕ್ಕ ಎಲ್ಲೋದ್ಲು ಅಂತ ನೋಡ್ತಿದ್ದೆ. ನೀವು ಯಾಕೋ ಒಂಥರ ಇದ್ದೀರಾ, ನಿಮ್ಮಲ್ಲಿ ಏನೋ ಚೇಂಜಸ್ ಕಾಣಿಸ್ತಿದೆ, ಮೊದಲಿನ ಥರ ಇಲ್ಲ. ಹಾಗೇನಿಲ್ವಲ್ಲ, ಕಳೆದ ಸಲ ಬಂದಾಗ ಹೇಗಿತ್ತು ಹಾಗೆ ಇದ್ದೀನಿ. ಹ್ಞೂ, ನಿಮಗೆ ಟೆನ್ಷನ್ ಆಗಿರೋ ಹಾಗೆ ಕಾಣುತ್ತೆ. ನೀವು ನಿಮ್ಮ ಅಕ್ಕನ ಹಾಗೇನಾ? ಅಂದರೆ ಯಾವ ಥರ? ನನಗೆ ಗೊತ್ತಾಗಲಿಲ್ಲ. ನಿಮ್ಮ ಅಕ್ಕ ತುಂಬ ಸೀಕ್ರೆಟ್ ಮಾಡ್ತಾರೆ. ಇಯರ್ಫೋನ್ಸು ಸಿಕ್ಕಾಕೊಂಡು ಸಿಕ್ ಸಿಕ್ಕಾಗಿರತ್ತಲ್ಲ, ಅದನ್ನ ಬೇಕಾದ್ರೆ ಬಿಡಿಸ್ಬೋದು, ಅದು ನಿಮ್ಮ ಅಕ್ಕನ ಬಾಯಿ ಮಾತ್ರ ಬಿಡಿಸೋಕ್ಕಾಗಲ್ಲ. ಇಲ್ಲ, ನಾನು ಅವಳಾಗಲ್ಲ, ಅವಳಿಗೂ ನನಗೂ ತುಂಬ ವ್ಯತ್ಯಾಸ ಇದೆ. ಅವಳು ಸ್ವಂತಕ್ಕೆ ಏನನ್ನೂ ಹೇಳ್ಕೊಳ್ಳಲ್ಲ, ಆದರೆ ನಾನು ಅವಳಾಗಲ್ಲ, ಎಲ್ಲದನ್ನೂ ಹೇಳ್ಕೊತೀನಿ. ಗುಡ್ ಗುಡ್, ಹಾಗೆ ಇರಬೇಕು, ಓಪನ್ ಆಗಿ. ಅಟ್ಲೀಸ್ಟ್ ನಮ್ಮ ಮನೆಯವ್ರ ಜೊತೆ ಮುಕ್ತವಾಗಿ ಮಾತಾಡಬೇಕು, ಭಾವನೆಗಳನ್ನ ಹಂಚ್ಕೋಬೇಕು. ನಂದು ಅದೇ ಪಾಲಿಸಿ. ಹ್ಞೂ, ಈಗ ಹೇಳಿ, ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಅದ ಟೆನ್ಷನ್ ಅಲ್ಲ, ಏನೋ ಯೋಚನೆ ಮಾಡ್ತಿದ್ದೆ ಹಾಗೆ ಸುಮ್ಮನೆ. ನೋಡಿ, ಇದು ನಿಮ್ಮ ಅಕ್ಕನ ಸ್ಟೈಲ್, ನನಗೆ ಇಷ್ಟ ಆಗಲ್ಲ. ನಿಮ್ಮ ಪ್ರಾಬ್ಲಮ್ನ ಬರೀ ನಿಮ್ಮ ಅಕ್ಕಂಗೆ ಹೇಳ್ಕೋಬೇಕು, ನನಗೆ ಹೇಳ್ಬಾರ್ದಂತ ಏನಾದರೂ ಇದೆಯಾ? ಅಥವಾ ನಾನು ಹತ್ರ ಹೇಳ್ಕೊಳಕ್ಕೆ ನಾಚಿಕೆನ? ಇಲ್ಲ, ಹಾಗೆಲ್ಲ ಏನಿಲ್ಲ. ಮತ್ತೇನು, ಕಾಲೇಜ್ ವಿಚಾರನ, ಕೆಲಸದ ವಿಚಾರನ, ಅಥವಾ ನಿಮ್ಮ ಬಾಯ್ ಫ್ರೆಂಡ್ ವಿಚಾರನ? ಹೇ ಹೇ ಹೇ, ಇದೇ ಇರಬೇಕು, ಕೊನೇನು ಹೇಳಿದ್ದೆ ಅಲ್ವಾ? ಹೇ, ಇಲ್ಲ ಇಲ್ಲ ಇಲ್ಲ. ಅಕಸ್ಮಾತ್ ನೀವು ಯಾರನ್ನಾದ್ರೂ ಇಷ್ಟಪಡ್ತಿದ್ರೆ ನನಗೆ ಹೇಳಿ, ನಾನು ನಿಮ್ಮ ಬಾವ, ಒಬ್ಬ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ನೀವು ಯಾರನ್ನ ಇಷ್ಟಪಡ್ತಿದ್ರೆ ನನಗೆ ಫಸ್ಟ್ ಹೇಳಿ, ನಿಮ್ಮ ಅಕ್ಕನ ಹೇಳಿದ್ರೆ ಏನು ಹೇಳ್ತಾರೆ ಗೊತ್ತಾ? ಏನು ಹೇಳ್ತಾಳೆ? ಮನೆಗೆ ಒಳ್ಳೇದಾಗೋದಾದರೆ ಮಾತ್ರ ಹುಡುಗನ ಇಷ್ಟಪಡು, ಅಂದರೆ ಮರ್ತು ಬಿಡು ಅಂತ.
ನಿಮ್ಮ ಬಾಯ್ಫ್ರೆಂಡ್ನ ನನಗೆ ಪರಿಚಯ ಮಾಡಿಸಿ ನಾನು ಮಾತಾಡ್ತೀನಿ ನಿಮ್ಮ ಮನೆಯವರನ್ನ ಸನ್ನಿಧಿನ ಎಲ್ಲರೂ ನಾನೇ ಒಪ್ಪಿಸ್ತೀನಿ ಥ್ಯಾಂಕ್ಸ್ ಬಾಬಾ ಇವಾಗ ಸದ್ಯಕ್ಕೆ ಆ ತರ ಎಲ್ಲ ಏನು ಇಲ್ಲ ತಮಾಷೆ ಅಲ್ಲ ಸೀರಿಯಸ್ ಆಗಿ ಹೇಳ್ತಾ ಇದೀನಿ ನಿಮಗೆ ಯಾವುದೇ ವಿಷಯಕ್ಕೆ ಏನೇ ಸಹಾಯ ಬೇಕಿದ್ರೂ ಕೇಳಿ ನೀವು ಏನಾದರೂ ಮಾತಾಡಬೇಕು ನಿಮ್ಮ ಮನಸಲ್ಲಿರೋದನ್ನ ಹಂಚಿಕೊಳ್ಳಬೇಕಿದ್ರೂ ಹೇಳಿ ಸಂಕೋಚ ಬೇಡ ಓಕೆನಾ ಖಂಡಿತ ಹೇಳ್ತೀನಿ ಥ್ಯಾಂಕ್ಸ್ ಅಕ್ಕ ಎಲ್ಲೋದ್ಲು ಗೊತ್ತಿಲ್ಲ ರೂಮ್ ಅಲ್ಲೂ ಇಲ್ಲ ಕಿಚನ್ ಅಲ್ಲೂ ಇಲ್ಲ ಎಲ್ಲಿ ಹೋದ್ರು ಇಲ್ಲಿಗೆ ಯಾಕೆ ಬರೋಕೆ ಹೇಳಿದ್ರೆ ತನು ನನ್ನ ಹುಡುಕ್ತಾ ಇದ್ದಾರೆ ಆಗ್ಲಿಂದ ಮೆಸೇಜ್ ಮೇಲೆ ಮೆಸೇಜ್ ಕಳಿಸ್ತಾ ಇದ್ದಾರೆ ನನಗೆ ಗೊತ್ತು ರೂಮಲ್ಲಿ ಇದ್ರೆ ಅವಳು ಅಲ್ಲಿಗೆ ಬರ್ತಾಳೆ ಅಂತ ನಾನು ನಿಮಗೆ ಇಲ್ಲಿಗೆ ಬರೋಕೆ ಹೇಳಿದೆ ತುಂಬ ಬೇಸರ ಆಗುತ್ತೆ ಅದಕ್ಕೆ ಅವ್ರ ಮುಖನೇ ನೋಡೋಕ್ಕಾಗ್ತಿಲ್ಲ ನನಗೆ ಮುಖ ನೋಡಿದ್ರೆ ಎಲ್ಲಿ ಸತ್ಯ ಹೇಳ್ಬಿಡ್ತೇನೋ ಅನ್ನೋ ಭಯ ನನಗೂ ಹಾಗೆ ಆಗ್ತಿದೆ ಅಕ್ಕಿ ಆದರೆ ಮಾಯಾ ಅಕ್ಕನ ನೋಡಿದ್ರೆ ನಾನು ತಗೊಂಡಿರೋ ನಿರ್ಧಾರ ಸರಿ ನಾವು ಯಾರಿಗೂ ತಪ್ಪು ಮಾಡ್ತಿಲ್ಲ ಅನ್ಯಾಯ ಮಾಡ್ತಿಲ್ಲ ಅಂತ ಅನ್ನಿಸ್ತಾ ಇದೆ ಇಲ್ಲ ಅದಕ್ಕೆ ತನು ನಾವು ಮೋಸ ಮಾಡ್ತಿದ್ದೀವಿ ಇದು ನನಗೆ ಜೀವನದಲ್ಲಿ ಕೊನೆ ತನಕನೂ ಕಾಡುತ್ತೆ ನಾನು ಮಾಯನ್ ಮದುವೆ ಆದರೂ ತನುನ ಮರೆಯೋಕ್ಕಾಗಲ್ಲ ನಾನು ಜೀವನದಲ್ಲಿ ಸುಖವಾಗಿರೋಕ್ಕಾಗಲ್ಲ ಹೇಗೆ ಮರೆಯೋಕೆ ಸಾಧ್ಯ ಹೇಳಿ ಇನ್ನೇನು ಮದುವೆ ಮಾತುಕತೆ ಆಡೋ ಅಂತಕ್ಕೆ ಬಂದಿದ್ವಿ ಈ ಹಂತದಲ್ಲಿ ನಾನು ತಾಳಿ ಕಟ್ಟಲ್ಲ ಅನ್ನೋದಾ ಸಾಧ್ಯನೇ ಇಲ್ಲ ನಾನು ತನು ಜೊತೆ ಮಾತಾಡ್ತೀನಿ ನಡೆದಿದ್ದೆಲ್ಲ ಹೇಳ್ತೀನಿ ನಾನು ಏನು ಹೇಳಲಿ ಯಾಕೆ ನಿಮಗೆ ಪರಿಸ್ಥಿತಿ ಏನು ಅಂತ ಗೊತ್ತು ತನು ನನ್ನ ಮರ್ತ್ಬಿಡು ಅಂತ ಯಾಕೆ ಹೇಳಬೇಕು ಅದನ್ನೇ ಮಾಯಂಗೆ ಹೇಳ್ಬೋದಲ್ಲ ಚಂದ್ರಿಕಾದ್ಕೆ ಜೊತೆ ಮಾತಾಡಿ ಅದೆಲ್ಲ ಮುಗ್ದೋದ್ಮೇಲೆ ಆಕಿ ನೀ ನಿರ್ಧಾರಕ್ಕೆ ಬಂದಿತ್ತು ಮಾಯಂಗೆ ನಿಮ್ಮನ್ನ ಬಿಟ್ಟಿರೋಕ್ಕಾಗದೇ ಇಲ್ಲ ಅಂತಾನೆ ಅವಳು ಪ್ರಾಣ ಬಿಡಕ್ಕೆ ಹೊರಟಿತ್ತು ಮನೆಯಿಂದ ಹೊರಟಿತ್ತು ಅವಳಿಗೇನಾದರೂ ಆದರೆ ಅಕ್ಕ ಜೀವಂತವಾಗಿರಲ್ಲ ಅದು ನಮಗೆ ಕಾಡಲ್ವಾ ಆಕಿ ನಾವು ಪಶ್ಚಾತ್ತಾಪ ಪಡೋ ಹಾಗೆ ಆಗಲ್ವಾ ಅದರಿಂದ ಪ್ಲೀಸ್ ಅಖಿಲ್ ತನಗೆ ಯಾವ ವಿಷಯನೂ ಹೇಳಬೇಡಿ ಅವಳೇನಾದರೂ ಗಲಾಟೆ ಮಾಡಿದ್ರೆ ಮಾಯನ ಮನಸ್ಸಿಗೆ ತುಂಬ ನೋವಾಗುತ್ತೆ ಬೇರೆ ಹುಡುಗನ ನೋಡಿ ಮದುವೆ ಮಾಡು ಅಂತ ಅಣ್ಣಂಗೆ ಹೇಳ್ತೀನಿ ನಾನೇ ಅವಳಿಗೆ ಸಮಾಧಾನ ಮಾಡ್ತೀನಿ ಚಿಂತೆ ಮಾಡಬೇಡಿ ಈ ಮನೆಯವ್ರಿಗೋಸ್ಕರ ನಿಮ್ಮ ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಳಿ ಇದರಿಂದ ನನಗೆ ತನುಗೆ ಮಾತ್ರ ಅಲ್ಲ ನಿಮಗೂ ಬೇಸರ ಆಗುತ್ತೆ ಸ್ವಂತಕ್ಕೆ ನೋವಾದರೂ ಪರವಾಗಿಲ್ಲ ಇನ್ನೊಬ್ರು ಚೆನ್ನಾಗಿರಬೇಕು ಅನ್ನೋದು ಎಷ್ಟು ಸರಿ ಅದು ಒಂಥರ ಆತ್ಮಹತ್ಯೆನೇ ಅಲ್ವಾ ಜೀವಂತವಾಗಿ ನಮ್ಮನ್ನ ನಾವೇ ಕೊಂದಾಗಲ್ಲ ಪ್ರೀತಿ ಮಹತ್ವ ಇರೋದು ಅದನ್ನು ಅನುಭವಿಸ್ತವ್ರಿಗಲ್ಲ ಅಖಿಲ್ ಪ್ರೀತಿಗೋಸ್ಕರ ತ್ಯಾಗ ಮಾಡ್ತಾರಲ್ಲ ಆ ತ್ಯಾಗದಿಂದ ಪ್ರೀತಿಯಿಂದ ಖುಷಿ ಸಿಗುತ್ತೆ ಆದರೆ ತ್ಯಾಗದಿಂದ ಸಾರ್ಥಕತೆ ಇರುತ್ತೆ ಎಲ್ಲರ ಜೀವನನೂ ಬೆಳಕಾಗತ್ತೆ ಬದುಕಿಗೆ ಒಂದು ಅರ್ಥ ಅಂತ ಸಿಗೋದು ಸಾರ್ಥಕತೆಯಿಂದ ಸ್ವಾರ್ಥದಿಂದ ಅಲ್ಲ ಅಕ್ಕ ಇಷ್ಟೆಲ್ಲ ತ್ಯಾಗ ಮಾಡಿದ್ರು ಆ ತ್ಯಾಗದ ಫಲನ ನೀವು ಅನುಭವಿಸ್ತಿದ್ದೀರಾ ಇವತ್ತು ನೀವು ತ್ಯಾಗ ಮಾಡಿದ್ರೆ ಆ ತ್ಯಾಗದ ಫಲ ಈ ಸಂಸಾರ ಅನುಭವಿಸುತ್ತೆ ಅಖಿಲ್ ಅದರಿಂದ ತನ್ನೂ ಚೆನ್ನಾಗಿರ್ತಾಳೆ ಇದು ಆತ್ಮಹತ್ಯೆ ಹೇಗಾಗತ್ತೆ ಜೀವಕ್ಕೆ ಜೀವ ಕೊಡೋ ಕೆಲಸ ಅಲ್ವಾ ನೀವೇನು ಹೇಳಿ ಅದಕ್ಕೆ ನನಗೆ ಕಷ್ಟ ಆಗುತ್ತೆ ಸ್ವಾರ್ಥಿ ಅನ್ಸಿದ್ರು ಪರವಾಗಿಲ್ಲ ಪ್ರೀತಿನ ಮರೆಯೋಕ್ಕಾಗಲ್ಲ ನೀವಾಗಲ್ಲ ಅಂತ ಹೇಳಿದ್ರೆ ನಾನು ಈ ಮನೇಲಿ ಇರಲ್ಲ ಅಖಿಲ್ ಇಷ್ಟೆಲ್ಲ ದುಃಖ ದುರಂತನ ಹಿನ್ನೆಲೆಯಾಗಿ ಇಟ್ಕೊಂಡು ತಾನು ಈ ಮನೆ ಸೊಸೆಯಾಗಿ ಬರೋದು ನನಗಿಷ್ಟ ಇಲ್ಲ ಇದು ನನ್ನ ತೀರ್ಮಾನ ಅಖಿಲ್ ಮುಂದಿನ ತೀರ್ಮಾನ ನಿಮಗೆ ಬಿಟ್ಟಿತ್ತು ನನ್ನ ಕಣ್ ತಪ್ಪಿಸಿ ಓಡಾಡ್ತಿದ್ದಾನ ನನ್ನ ಮೇಲೆ ಯಾಕೆ ಕೋಪ ಬಂದಿದೆ ಬಹುಶಃ ಬೇಕು ಅಂತಾನೆ ಹೀಗೆ ಮಾಡ್ತಿರ್ಬೋದು